ಬೆಳಗಾವಿ ಹಾಗೂ ಬಾಗಲಕೋಟೆ ಜಿಲ್ಲೆಯಲ್ಲಿ 20 ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಆರೋಪಿ ತನ್ನ 6 ರಿಂದ 7 ಜನ ಸಹಚರರು ಸೆಪ್ಟೆಂಬರ್ 8ನೇ ತಾರೀಕು ಅಂದ್ರೆ 6 ತಿಂಗಳ ಹಿಂದೆ ಮಾರ್ಕಾಸ್ತ್ರಗಳನ್ನು ತೋರಿಸಿ ಕನಗಾಳ ಗ್ರಾಮದ ಆಜೂರು ಮನೆಯಿಂದ ಒಂದು ಜಿಸಿಬಿ ಹಾಗೂ ಎರಡು ಮೊಬೈಲ್ ಹಣ ಮತ್ತು ಒಂದು ಬೈಕ್ ದರೋಡೆ ಮಾಡಿದ್ರು। इकृत्यक्के संबंधपट्टंते हारोगेरी पोलिस ठाणेयल्ली प्रकरण दाखलागित्तु। आ प्रकरणद बेन्नु हत्तिद हारोगेरी कुडचि अथणि पोलिसरु आरोपिगळन्नु पत्ते हच्चुव कार्य शुरु माडिद्रु। आदरे आरोपी तन्न सहचरनोंदिगे मत्ते कळेद 11ने तारीखिनंदु ओब्ब हिरिय नागरिकननन्न कारल्ली हाकिकोंडु अपहरण माडि आतनिंद 15 लक्ष रूपायि वसूलि माडि इन्नु 30 लक्ष रूपायि कोडलु धमकि हाकिद्द एनलागिदे। ई संबंधवागि मत्ते हारोगेरी ठाणेयल्ली ಮತ್ತೊಂದು ಪ್ರಕರಣ ದಿನಾಂಕ 11ಕ್ಕೆ ದಾಖಲಾಗಿತ್ತು। ಈ ಎರಡು ಅಪಹರಣ ಪ್ರಕರಣ ಬೇಧಿಸಿ ನಿನ್ನೆ ದಿನ ಅಂದ್ರೆ 19/2/2023 ರಂದು ಆರೋಪಿ ಹಾಗೂ ಅವನ ನಾಲ್ಕು ಸಹಚರರನ್ನು ದಸ್ತಕರಿ ಮಾಡಲಾಗಿತ್ತು। ಇವೆಂದ ಒಂದು ಮಾರುತಿ ರಿಚ್ ಕಾರ್ ಹಾಗೂ ಮಾರುತಿ ಆಲ್ಟೋ ಕಾರು ಎರಡು ಮಾರಕಾಸ್ತ್ರಗಳು ಒಂದು ಕಪ್ಪು ಸ್ಟಿಕ್ಕರ್ ಹಾಕಿದಂತಹ ಚಸ್ಮಾ ಏಳು ಫೋನ್ಗಳನ್ನು ಹಾಗೂ 4,10,000 ನಗದು ಹಣವನ್ನು ವಶಪಡಿಸಿಕೊಂಡ ಪೊಲೀಸರು ಅಪಹರಣಕ್ಕೊಳಗಾದ ವ್ಯಕ್ತಿಯನ್ನು ರಕ್ಷಿಸಿ ಕರೆತಂದಾಗ ಆ ಆಪ್ತ ಹೃತ ವ್ಯಕ್ತಿ ಹೇಳಿತು ಇದೇ ಆರೋಪಿತರು ತನ್ನ ಮಗನನ್ನ ಕೂಡ ಆಗಸ್ಟ್ 12ನೇ ತಾರೀಕು ಅಪಹರಿಸಿದ್ದಾರೆ। ಆದರೆ ಇವರಿಗೂ ಹೆದರಿ ನಾನು ಪೊಲೀಸ್ ದೂರನ್ನ ದಾಖಲು ಮಾಡಿಲ್ಲ। ಆದರೆ ಈ ಆರೋಪಿತರು ನನ್ನನ್ನ ಅಪಹರಿಸಿದಾಗ ಹೇಳಿದ್ದೇನಂತೆ ನನ್ನ ಮಗನನ್ನ ಹೊಡೆದು ಬಡಿದು ಕೊಲೆ ಮಾಡಿ ಎಲ್ಲೋ ಒಂದು ತಗ್ಗು ಪ್ರದೇಶದಲ್ಲಿ ಎಸ್ತಿದ್ದಾರೆ ಎಂದು ಹೇಳಿದಾಗ ಪೊಲೀಸರು ಈಗ ಹಾರೋಗಿರಿ ಪೊಲೀಸ್ ಠಾಣೆಯಲ್ಲಿ ಕೊಲೆ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ। ಆ ಆರೋಪಿತರು ಸದ್ಯ ನ್ಯಾಯಾಂಗ ಬಂಧನದಲ್ಲಿದ್ದು ಅವರನ್ನ ಪೊಲೀಸ್ ವಶಕ್ಕೆ ಪಡೆದು ಕೊಲೆಗೆ ಸಂಬಂಧಪಟ್ಟಂತ ಹಾಗೂ ಅನೇಕ ಪ್ರಕರಣಗಳಲ್ಲಿ ಭಾಗಿಯಾದ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಲಾಗುತ್ತೆ ಹಾಗೂ ಈ ಕ್ಲಿಷ್ಟ ಪ್ರಕರಣವನ್ನ 6 ತಿಂಗಳಿನಿಂದ ಶ್ರಮವಹಿಸಿದಂತ ಪೊಲೀಸ್ ತಂಡಕ್ಕೆ ಅಭಿನಂದನೆ ಎಂದು ಬೆಳಗಾವಿ ಪೊಲೀಸ್ ವರಿಷ್ಠ ಅಧಿಕಾರಿ ಡಾಕ್ಟರ್ ಸಂಜೀವ್ ಪಾಟೀಲ್ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು। ಏನಂದ್ರೆ ಯಾವುದೇ ಘಟನೆ ನಡೆಯಲಿ ಇಮಿಡಿಯೇಟ್ ಆಗಿ ನೀವು ಪೊಲೀಸ್ ಠಾಣೆಗೆ ಬರಬೇಕಾಗಿಲ್ಲ। ನೀವು ನಿಂತ ಜಾಗದಿಂದಲೇ ಒಂದು 1 ಮಂಟುಗೆ ಕರೆ ಮಾಡಿ ನಾವು 10 ರಿಂದ 15 ನಿಮಿಷದಲ್ಲಿ ನಿಮ್ಮ ಹಳ್ಳಿಯಲ್ಲಿ ನಿಮ್ಮ ಮನೆ ಬಾಗಿಲಿಗೆ ನಮ್ಮ ಪೊಲೀಸರು ಹಾಜರಾಗ್ತಾರೆ। ಮಾಹಿತಿನ ಅವರು ನೀಡಿದ್ರೆ ಅದಕ್ಕೆ ಏನಾದರೂ ದುರ್ಘಟನೆ ನಡೆದಿದ್ರೆ ಇಮಿಡಿಯೇಟ್ ಆಗಿ ಅವರು ಪ್ರಕರಣ ದಾಖಲಿಸಿ ಕ್ರಮ ತೆಗೆದುಕೊಳ್ಳಕ್ಕೆ ಕಾರಣ ಮುಟ್ಟಾಗ್ತಾರೆ। ಆದ್ದರಿಂದ ಯಾವುದೇ ಕಾರಣಕ್ಕೂ ಯಾರು ಹೆದರಬೇಕಾಗಿಲ್ಲ। ಈಗಾಗಲೇ ಈ 6 ತಿಂಗಳಿಂದ ಬೆನ್ನು ಹಿಂದೆ ಈತನ ಹಿಂದೆ ಬಿದ್ದಿರೋ ಕಾರಣನೇ ಇರುತ್ತೆ। ಯಾರೂ ಸಹಿತ ಕಾನೂನಿನಿಂದ ಮೀರಿದವರಿಲ್ಲ। ಎಲ್ಲರೂ ಸಹಿತ ಏನು ಅಪರಾಧವನ್ನು ಎಸಗಿದರೆ ಅವರನ್ನು ನಾವು ಪತ್ತೆ ಮಾಡೇ ಮಾಡ್ತೀವಿ ಅನ್ನೋ ಒಂದು ಸಂದೇಶವನ್ನು ಈ ತಮ್ಮ ಮೂಲಕ ಮಾಧ್ಯಮ ಮಿತ್ರ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ। ಯಾರೂ ಸಹಿತ ಭಯಪಡದೇನೆ ನಿಮ್ಗೆ ಯಾರಾದರೂ ಒಬ್ಬ ಹೆದರಿಕೆ ಹಾಕಿದರೆ ಅಥವಾ ನಿಮ್ಗೆ ಯಾರಾದರೂ ಧಮಕಿ ಕೊಟ್ಟಿದ್ದರೆ ಯಾವುದೇ ವಿಳಂಬ ಇರಲಾರ್ದೇ ನಿಮ್ಮ ಗೌರ್ಮೆಂಟ್ಗೆ ಕರೆ ಮಾಡಿ ಮಾಹಿತಿ ಕೊಡಿ। ಇದ್ದಲ್ಲಿಂದನೇ ಪೊಲೀಸ್ ಸ್ಟೇಷನ್ ಬರೋಕ್ಕಾದ್ರೆ ಪೊಲೀಸ್ ಸ್ಟೇಷನ್ ಬಂದು ನೀವು ಅದನ್ನು ಮಾಹಿತಿಯನ್ನು ಹಂಚ್ಕೊಳ್ಬೋದು। ಇಲ್ಲ ಅಂದರೆ ನಮ್ಮ ಬೀಟ್ ಕಾನ್ಸ್ಟೇಬಲ್ಗೂ ನೀವು ಮಾಹಿತಿಯನ್ನು ಕೊಡ್ಬೋದಾಗಿದೆ। ಯಾರೂ ಸಹಿತ ಈ ನಮ್ಮ ಕಾನೂನನ್ನು ಮೀರದಂತೆ ವರ್ತಿಸೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳಲಿಕ್ಕೆ ನಾನು ಎಲ್ಲರಿಗೂ ಇಷ್ಟಪಡ್ತೀನಿ। ಯಾರು ಈ ಪ್ರಕರಣ ಭೇದಿಸಿದ್ದ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಶ್ರೀಪಾದ ಜಲ್ದೆ ಪೊಲೀಸ್ ಉಪಾಧೀಕ್ಷರು ಅಥಣಿ ರವೀಂದ್ರ ನಾಯ್ಕಡಿ ಸಿಪಿಐ ಅಥಣಿ ರವಿಚಂದ್ರ ಡಿಬಿ ಸಿಪಿಐ ಹಾರೋಗಿರಿ ಶ್ರೀಮತಿ ರೇಣುಕಾ ಜಕನೂರು ಪಿಎಸ್ಐ ಹಾರೋಗಿರಿ ಪಿಬಿ ಪೂಜಾರಿ ಪಿಎಸ್ಐ ಹಾರೋಗಿರಿ ಎಸ್ಎಲ್ ಬಾಡಕಾರ ಎಎಸ್ಐಕೆ ಆರ್ ಸಾಳವಂಕಿ ಎಎಸ್ಐಪಿವಿ ನಾಯ್ಕಿ ವಿಎನ್ ಗಾಯಕವಾಡ ಆರ್ಪಿ ಕಟಕೇರಿ ಎಂಎಸ್ ಪಾಟೀಲ್ ಎಎ ಶಾಂಡಗೆ ಜಮೀರ್ ಡಾಂಗೆ ಹಾಗೂ ಬಿಎಲ್ ಹೊಸಟ್ಟಿ ಪ್ರಕಾಶ್ ಘಾಟಕೊಪ್ಪ ಎಎ ಇರಾಕರ್ ಬಸವರಾಜ್ ತಳವಾರ ಸೋಮನಾಥ್ ಹಲಕಿ ದೀಪಕ್ ಕಂಬಾಲೆ ಸದಾಶಿವ ದಾಬೋಳಿ ಅರ್ಜುನ್ ಬಾಡಗಿ ಆರ್ಎಸ್ ಲೋಹಾರ ಎಚ್ಆರ್ ಅಂಬಿ ಗಜಾನನ ಸಂಗವಾವ ಬನ್ನಪ್ಪ ಕೋತ ಮಹಾವೀರ್ ಪಾಟೀಲ್ ಜಿಎ ಹಾವರಟ್ಟಿ ಐಕೆ ಕಾಜಿ ಎಸ್ಕೆ ಅಸ್ಕಿ ಎಎನ್ ಮಸರಗುಪ್ಪಿ ಆರ್ಬಿ ಖಾನೇಪುರಿ ಸಂಜನಗೌಡ ಚೌಧರಿ ವಿಶ್ವನಾಥ್ ದೊಡ್ಡಮನಿ ವಿನೋದ ಕಟ್ಟಣವರ್ ಹಾಗೂ ಪ್ರಶಾಂತ್ ಆಲಮಟ್ಟ ಜೀಪ್ ಡ್ರೈವರ್ ನಂದಿವಾಲ ಜೀಪ್ ಡ್ರೈವರ್ ಕುಮಾರ್ ಪಾವರ ಹಾಗೂ ಇತರರು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದರು।